ಗಾಂಧಾರಿ ಮೆಣಸು ತುಂಬಾ ಖಾರ, ಇದಕ್ಕೆ ತುಂಬಾ ಬೇಡಿಕೆ ಇದೆ ಅಂದ್ರೆ ಇದರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಬೇಡಿಕೆ ಇದೆ. ಮತ್ತೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮಗೆ. ಎಲ್ಲರಿಗೂ ನಮಸ್ಕಾರ, ಭೂತನ ಕಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗಾಂಧಾರಿ ಮೆಣಸು, ಬರ್ಡ್ ಐ ಚಿಲ್ಲಿ. ಎಲ್ಲರಿಗೂ ನಮಸ್ಕಾರ, ಭೂತನ ಕಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗಾಂಧಾರಿ ಮೆಣಸು ಖಾರ, ಕೆಲವರಿಗೆ ಇದು ತಿಂದರೆ ಬಾಯಲ್ಲಿ ನೀರು ಬರುತ್ತೆ, ಇನ್ನೂ ಕೆಲವರಿಗೆ ಕಣ್ಣಲ್ಲೂ ನೀರು ಬರುತ್ತೆ. ಇದರ ಸೇವನೆಯಿಂದ ಹಲವು ಲಾಭಗಳಿದೆ. ಬನ್ನಿ ಇದರ ವಿಶೇಷತೆ ಹಾಗೂ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕೊಡಗು ಜಿಲ್ಲೆಯ ಮರಗೋಡು ಗ್ರಾಮದ ಪಾಂಡನ ಗಜೇಂದ್ರ ಅವರು ಈ ಗಾಂಧಾರಿ ಮೆಣಸನ್ನು ಬೆಳೆಸಿ ಮಾರಾಟ ಮಾಡುತ್ತಿದ್ದಾರೆ. 100 ಗ್ರಾಂ ಗಾಂಧಾರಿಗೆ 150 ರೂಪಾಯಿ ಬೆಲೆ ಇದೆ. ಈ ಗಾಂಧಾರಿಗೆ ಯಾಕೆ ಇಷ್ಟು ಬೆಲೆ, ಇದರ ವಿಶೇಷತೆ ಏನು ಅಂತ ಅವರಿಂದಲೇ ತಿಳಿದುಕೊಳ್ಳೋಣ. ನೀವು ಭೂತನ ಕಾಡು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಈ ವಿಡಿಯೋ ಪೂರ್ತಿ ನೋಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮಲ್ಲಿ ಅದೇ ಬರ್ಡ್ಸ್ ಐ ಚಿಲ್ಲಿ ಅಂದ್ರೆ ಗಾಂಧಾರಿ ಮೆಣಸು ಸೇಲ್ ಮಾಡ್ತೀರಾ ಅಂತ ಕೇಳ್ಪಟ್ಟ ನಾವು. ಏನ್ ಸರ್ ಈ ಗಾಂಧಾರಿ ಮೆಣಸಿನ ವಿಶೇಷತೆ ಏನು ಸರ್? ಅಂದ್ರೆ ನಿಮಗೆ ತುಂಬಾ ಬೇಡಿಕೆ ಇದೆ ಅದಕ್ಕೆ. ನಾವು ಪದಾರ್ಥಗಳಿಗೆಲ್ಲ ಹಾಕ್ತಿವಿ, ಸಾರು ಖಾದ್ಯಗಳಿಗೆ, ಹೌದು ಮಾಂಸ ಅದಕ್ಕೆಲ್ಲ ಹಾಕ್ತಿವಿ. ಮತ್ತೆ ಏನಂತಂದ್ರೆ ಇದರ ಹೆಲ್ತ್ ಬೆನಿಫಿಟ್ ಏನಂತಂದ್ರೆ ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ, ಬೊಜ್ಜು ಬರೋದಿಲ್ಲ, ಅದು ಜಾಯಿಂಟ್ ಪೇನ್ಗೆಲ್ಲ ತುಂಬಾ ಒಳ್ಳೇದಿದು. ಅಂದ್ರೆ ಔಷಧೀಯ ಗುಣಗಳು ತುಂಬಾ ಇದೆ, ತುಂಬಾ ಇದೆ. ಸೊ ಇದು ನಾ ಮಾಡಿರೋದು ಇದು ಪ್ಯೂರ್ ರೆಡ್. ಇದು ಏನಂತಂದ್ರೆ ಕಾಯಿ ಇಲ್ಲ ಇದರಲ್ಲಿ, ಬರೀ ಹಣ್ಣು ತೆಗೆದುಬಿಟ್ಟು ಡ್ರೈ ಮಾಡಿರೋದು ಇದು. ಮತ್ತೆ ಇದಕ್ಕೆ ಕೊತ್ತು ಇರೋದಿಲ್ಲ, ಕೆಲವರೆಲ್ಲ ಕೊತ್ತು ಸಹ ಹಾಕಿ ಇದು ಮಾಡ್ತಾರೆ. ಸೊ ನಾನು ವಿತೌಟ್ ಕೊತ್ತು ತೆಗೆದು ಬಿಟ್ಟು ಸೇಲ್ ಮಾಡ್ತಿರೋದು. ಇದು ಆಕ್ಚುಲಿ ಬಂದ್ಬಿಟ್ಟು 100 ಗ್ರಾಮ್ಸ್ ಇದೆ ಇದು ಪ್ಯಾಕೆಟ್. ಸೊ ನಾನು 150 ರುಪೀಸ್ಗೆ ಸೇಲ್ ಮಾಡ್ತಿರೋದು. ಸೊ ಕೆಜಿಗೆ 1500 ಆಗಿ. ಸೊ ಅಂದ್ರೆ ಏನಂತಂದ್ರೆ ನಮ್ಮ ಕೊಡಗಲ್ಲಿ ಬೆಳೆಯುವಂತ ಇದನ್ನ ನಾವು ಯಾಕೆ ಹಾಳು ಮಾಡಬೇಕು ಅಂತ. ಈಗ ಸುಮಾರು ನೀವು ತೋಟಗಳಲ್ಲಿ ನೋಡಿರ್ಬೋದು, ಗಾಂಧಾರಿ ಮೆಣಸನ್ನ ಕಡಿತಾರೆ, ಕಡಿದು ಬಿಸಾಡ್ತಾರೆ, ಏನು ಇಲ್ಲ, ಅವರವ್ರ ಸ್ವಂತ ಯೂಸ್ಗೆ ಮಾಡ್ತಾರೆ. ಸೊ ನಮ್ಮ ಇದ್ರ ನಾವು ಬಿಸ್ನೆಸ್ ನಾವು ಯಾಕೆ ಹಾಳು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ಸೊ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಸೊ ಆನ್ಲೈನ್ ಸಹ ಮಾಡ್ತಾ ಇದ್ದೀನಿ, ಆಫ್ಲೈನ್ ಸಹ ಸೇಲ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಗಾಂಧಾರಿ ಮೆಣಸು ತುಂಬಾ ವೆರೈಟೀಸ್ ಬರ್ತದೆ ನಿಮಗೆ. ಲೈಕ್ ಇದರಲ್ಲಿ ಇದು ನಾನು ನಮ್ದು ಮಾಡ್ತಿರೋದು ಚಿಕ್ಕ ಸೈಜ್ ಇದೆ ಆಕ್ಚುಲಿ, ಇನ್ನೊಂದು ದೊಡ್ಡ ಸೈಜ್ ಅಲ್ಲಿ ಬರ್ತದೆ. ಮತ್ತೆ ತುಂಬಾ ವೆರೈಟೀಸ್ ಇರ್ತದೆ ನಿಮಗೆ, ಗ್ರೀನ್ ಬರ್ತದೆ, ಎಲ್ಲೋದು ಬರ್ತದೆ, ಒಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ರೆಡ್ಡಿಶ್ ಅಲ್ಲಿ ಬರ್ತದೆ, ಅದು ಕಾಯಿ ಸಹ ರೆಡ್ಡಿಶ್ ತರ ಇರ್ತದೆ. ಸೊ ಇದರಲ್ಲಿ ಗಾಂಧಾರಿ ಮೆಣಸು ದ ಬರ್ಡ್ಸ್ ಐ ಚಿಲ್ಲಿ ಅಂತ ಹೇಳೋದು. ಸೊ ತುಂಬಾ ವೆರೈಟೀಸ್ ಬರ್ತದೆ, ನಾನು ಅದೇ ಗೂಗಲ್ ನೋಡಿದ ಪ್ರಕಾರ ತುಂಬಾ ವೆರೈಟೀಸ್ ಇದೆ ಅದರಲ್ಲಿ ಅಂತಲ್ಲ. ಸೊ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಒಂದೊಂದು ತೋಟದಲ್ಲಿ ಒಂದೊಂದ್ ತರ ಗಾಂಧಾರಿ ಮೆಣಸು ಸಿಗ್ತದೆ ನಿಮಗೆ. ಸೌತ್ ಕೂರ್ಗ್ ಗೋಣಿಯಪ್ಪ ಪೊನ್ನಂಪೇಟೆ ಸೈಡ್ ಹೋದ್ರೆ ಅವ್ರದಲ್ಲಿ ಎಷ್ಟೆಷ್ಟು ಉದ್ದ ಎಷ್ಟೆಷ್ಟು ದಪ್ಪದಲ್ಲಿರ್ತದೆ, ಇದು ಆಕ್ಚುಲಿ ಬಂದ್ಬಿಟ್ಟು ಚಿಕ್ಕದು. ಸೊ ಇದು ಗ್ಯಾಸ್ಟ್ರಿಕ್ಗೆ ತುಂಬಾ ಒಳ್ಳೇದಿದೆ ಆಕ್ಚುಲಿ. ಸೊ ಗ್ಯಾಸ್ಟ್ರಿಕ್ ಆ ಥರ ಪ್ರಾಬ್ಲಮ್ ಏನಿಲ್ಲ ಇದ್ರೆ ಈಗ ಒಂದೊಂದು ಗಾಂಧಾರಿ ಮೆಣಸನ್ನ ಬೆಳಿಗ್ಗೆ ಸಂಜೆ ತಿನ್ಕೊಂಡಿದ್ರೆ ತುಂಬಾ ಉಪಯೋಗ ಬರ್ತದೆ. ಇದಿದೆಲ್ಲ ಗಾಂಧಾರಿ, ಅದರಿಂದ ಬೇರೆ ಏನಾದ್ರೂ ಖಾದ್ಯ ಅಥವಾ ಏನಾದ್ರೂ ವೈನ್ಸ್ ಎಲ್ಲ ಮಾಡ್ತೀವಿ? ಹೌದಾ, ಇದ್ರೂ ವೈನ್ ಮಾಡ್ತಾರಾ? ಹಸಿ ಮೆಣಸಲ್ಲಿ ಗ್ರೀನ್ ಇರ್ಬೇಕು. ಸೊ ಅದರಲ್ಲಿ ನಾವು ವೈನ್ ಮಾಡ್ತೀವಿ, ಡ್ರೈ ಆಗಿರ್ಬಾರ್ದು. ಸೊ ಹಸಿ ಇದರಲ್ಲಿ ವೈನ್ ಮಾಡ್ತೀವಿ, ಬೇಡಿಕೆ ಇದೆ, ಅದಕ್ಕೆ ಒಳ್ಳೆ ಬೇಡಿಕೆ ಇದೆ. ಸೊ ಖಾರ ಇರುತ್ತೆ ಹೇಗೆ ಸರ್ ಅದು? ಸ್ವೀಟ್ ಅಂಡ್ ಸ್ಪೈಸಿ ತರ ಇರ್ತದೆ, ಖಾರ ಇರ್ತದೆ. ಸ್ವೀಟ್ ಮಿಕ್ಸ್ ಮಾಡಿ, ಹೌದೌದೌದು, ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಈ ಪಿಕಲ್ಸ್ ಗೆಲ್ಲ ಯೂಸ್ ಮಾಡ್ತೀವಿ. ಸೊ ಅದರದೇ ಒಂದು ಪಿಕಲ್ ತರ ಎಲ್ಲ ಮಾಡ್ತಾರೆ, ಪಿಕಲ್ ಕೂಡ ಮಾಡ್ತಾರೆ, ಗಾಂಧಾರಿಯಿಂದ ಪಿಕಲ್ ತರ ಮಾಡ್ತಾರೆ. ಸೊ ಹಣ್ಣಲ್ಲಿ ಮಾಡ್ತಾರೆ, ಕಾಯಿ ಸಹ ಮಾಡ್ತಾರೆ, ತುಂಬಾ ಚೆನ್ನಾಗಿರ್ತದೆ. ಇದು ನೀವು ಅವಾಗಲೇ ನೋಡಿದ್ರಲ್ಲ ಪ್ಯಾಕೆಟ್ ಮಾಡಿರೋದು. ಸೊ ಅದು ಈ ಗಿಡದು. ಸೊ ವೆರೈಟೀಸ್ ಸುಮಾರು ಇದೆ, ಸುಮಾರು ಗಿಡದು ಇರೋದು ಇದರಲ್ಲಿ. ಇದು ಹಣ್ಣೆಲ್ಲ ಆಲ್ರೆಡಿ ಪಿಕ್ ಮಾಡಿ ಆಗಿದೆ, ಇದೆಲ್ಲ ಕಾಯಿ ಇರೋದಷ್ಟೇ. ಸೊ ಇನ್ನು ಇದೊಂದು ವಾರದಲ್ಲಿ ಇದು ಹಣ್ಣಾಗ್ಬಿಡ್ತದೆ ಇನ್ನು. ಸೊ ನೋಡಿ, ಇದೆಲ್ಲ ನೆಕ್ಸ್ಟ್ ಇದು ಹಣ್ಣಾಗ್ಬಿಡ್ತದೆ. ಇದು ಕಾಯಿ ಇರೋದು, ಬೆಳ್ದಿಲ್ಲ ಅಂದ್ರೆ. ಸೊ ಬೆಳೆದ್ರೆ ನಿಮಗೆ ಒಂಥರ ಬ್ರೌನಿಶ್ ಕಲರ್ ಬರ್ತದೆ ಇದರಲ್ಲಿ. ಸರ್ ಇದು ಈ ಮೆಣಸು ತುಂಬಾ ಖಾರ ಅಂತ ಹೇಳ್ತಾರೆ? ಹೌದೌದು, ಇದು ಗಾಂಧಾರಿ ಮೆಣಸು ತುಂಬಾ ಖಾರ, ಇದಕ್ಕೆ ತುಂಬಾ ಬೇಡಿಕೆ ಇದೆ ಅಂದ್ರೆ ಇದರಲ್ಲಿ. ತುಂಬಾ ಅಂದ್ರೆ ತುಂಬಾನೇ ಬೇಡಿಕೆ ಇದೆ. ಮತ್ತೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮಗೆ. ಸೊ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗ್ತದೆ. ಸರ್ ಈ ಗಾಂಧಾರಿ ಮೆಣಸಿಗೆ ರೇಟ್ ಹೇಗಿದೆ ಸರ್ ಇದಕ್ಕೆ? ಇದು ನಾನು ಆಕ್ಚುಲಿ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೇ ಮಡಿಕೇರಿ ಹೋಗಿ ಸೆಲ್ ಮಾಡ್ತಿದ್ದೋ. ಸೊ ಮಡಿಕೇರಿ ಹೋಗಿ ಸೆಲ್ ಮಾಡ್ತಿರ್ತೀವಿ, ನಮಗೆ ಕೆಜಿಗೆ 600 ರುಪೀಸ್ 700 ರುಪೀಸ್
₹500 ಅವರಿಗೆ ಕೇಳ್ತಾ ಇದ್ರು. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ ಕಡೆಯಿಂದ ತಗೊಂಡು ಅವ್ರು 3,000-4,000 ಹಾಗೆ ಸೆಲ್ ಮಾಡ್ತಾರೆ. ಕೆಜಿಗೆ ಅಷ್ಟು ಸೆಲ್ ಮಾಡ್ತಾರೆ. ಸೊ ನಮ್ಮ ಇದ್ರ ನಾವು ಬೆಳೆ ಇದ್ರನ್ನ ಸೊ ನಾವ್ ಯಾಕೆ ಹಾಳ್ ಮಾಡೋ ಅಂತ ಹೇಳ್ಬಿಟ್ಟು ನಾನೇ ಇದನ್ನ ಒಂದ್ ಸ್ವಲ್ಪ ಸ್ಟಡಿ ಮಾಡಿ ಇದ್ರ ಬಗ್ಗೆ ಆನ್ಲೈನ್ ಎಲ್ಲ ನೋಡಿ ತಿಳ್ಕೊಂಡು ಸೊ ನಾನೇ ಈಗ ಓನ್ ಆಗಿ ಇದನ್ನ ನಮ್ಮ ತೋಟದಲ್ಲೇ ಬೆಳೆಸಿ ಅದು ಬೆಳೆದಿರೋದನ್ನ ನಾನೇ ಪಿಕ್ ಮಾಡಿ ಡ್ರೈ ಮಾಡಿಬಿಟ್ಟು. ಎಷ್ಟು ಕೆಜಿ ಸಿಗುತ್ತೆ ಸರ್ ನೀವು? ಕೆಜಿ ಅಂತಂದ್ರೆ ನಾನೀಗ ಒಂದ್ ಡೇ ಡೈಲಿ ಹೋದ್ರೊಂದು 750-500 grams ವರೆಗೆ ನಾನು ಪಿಕ್ ಮಾಡ್ತೀನಿ. ಸೊ ಅದು ನನಗೆ ಒಣಗೋತಿಗೆ ಈಗ 500 grams ಪಿಕ್ ಮಾಡಿದ್ರೆ ನನಗೆ ಒಂದು 250 grams ಅಷ್ಟು ಡ್ರೈ ಇದು ಸಿಗ್ತದೆ. ಸೊ ಅರ್ಧ ಡೌನ್ ಆಗ್ತದೆ ಡ್ರೈ ಆಗೋತಿಗೆ. ಕಂಪ್ಲೀಟ್ ಡ್ರೈ ಮಾಡ್ತೀವಿ ಇದನ್ನ. ಸೊ 2 ದಿವಸದಲ್ಲಿ ಡ್ರೈ ಆಗ್ಬಿಡ್ತದೆ. ಮತ್ತಿದ್ರೆ ನಾನು ಕುಯ್ಯೋತಿಗೆ ಹಣ್ಣು ಸಹ ಕುಯ್ತೀನಿ, ಪ್ಲಸ್ ಬೆಳೆದಿರೋದು ಬ್ರೌನಿಶ್ ಕಲರ್ ಸಹ ಕುಯ್ತೀನಿ. ಸೊ 2 ಡೇಸ್ ಒಳಗೆ ಅದು ಹಣ್ಣಾಗ್ಬಿಡ್ತದೆ. ಸೊ ಅದು ಒಂದು ಈಗ ಇದು ಎಷ್ಟು ಸರ್ ಇದಕ್ಕೆ ರೇಟ್ ಎಷ್ಟು? ಇದಕ್ಕೆ 150 grams, ₹150 ಸೆಲ್ ಮಾಡಿ. ಹೌದು. ಸೊ ಇದು ನಾನು ಪ್ಯಾಕೆಟ್ ಮಾಡ್ಬಿಟ್ಟು ದ ವೈಲ್ಡ್ ಗಾಂಧಾರಿ ಅಂತ ಹೇಳ್ಬಿಟ್ಟು ಇದಕ್ಕೊಂದು ಹೆಸರಿಟ್ಟಿದ್ದೀನಿ. ಸೊ ಬ್ರ್ಯಾಂಡ್ ಮಾಡಿದೀರ? ಬ್ರ್ಯಾಂಡ್ ಮಾಡಿದೀನಿ. ಸೊ ವೈಲ್ಡ್ ಗಾಂಧಾರಿ ಅಂತ ಹೇಳ್ಬಿಟ್ಟು ಕೂರ್ಗ್ ವೈಲ್ಡ್ ಗಾಂಧಾರಿ ಅಂತ ಇದೆ. ಸೊ ಇದನ್ನ ಸೊ ನಮ್ಮದಲ್ಲಿ ನಾವು ಯಾಕೆ ಹಾಳು ಮಾಡ್ಬೇಕು ಅಂತ ನಾವು ಅದನ್ನ. ಅದೇ ನೀವು ಕೆಲಸ ಏನ್ ಮಾಡ್ತೀರಾ ಸರ್ ನೀವು? ನಾನು ಅಂದ್ರೆ ಲೈಕ್ ನಾ ಎಡಿಟಿಂಗ್ ಮಾಡ್ತಿರೋದು. ಸೊ ಕೆಲವು ಚಾನೆಲ್ಸ್ ವರ್ಕ್ ಮಾಡ್ತಿದ್ದೀನಿ ಫ್ರೀಲ್ಯಾನ್ಸ್ ಆಗಿ. ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಿ ಇದು ಕೂಡ? ಹೌದು. ಸೊ ಫ್ರೀ ಟೈಮ್ ಇರೋತ್ತಿಗೆ ತೋಟಕ್ಕೆ ಹೋಗಿ ಸೊ ಪಿಕ್ ಮಾಡ್ಕೊಂಡ್ಬರ್ತೀನಿ. ಎಷ್ಟಿದೆ ಸರ್ ನಿಮ್ಮ ತೋಟ? ಎಷ್ಟಿದೆ? ಸೊ 5 acres ಲ್ಯಾಂಡ್ ಇದೆ. ಸೊ ಅದರಲ್ಲಿ ಸ್ವಲ್ಪ ಒಂದು 50-60 ಪ್ಲಾಂಟ್ಸ್ ಇದೆ. ಸೊ ಅದರಲ್ಲಿ ನಾನೊಂದು 2-3 ಡೇಸ್ ಒಂದ್ಸಲ ಹೋಗಿ ಪಿಕ್ ಮಾಡ್ಕೊಂಡ್ಬರ್ತೀನಿ. ಮತ್ತೆ ಪಕ್ಷಿಗಳು ತಿಂತದೆ ಇದು. ಹೌದು. ಸೊ ಅದಕ್ಕೆ ಮುಂಚೆ ಬೆಳಿಗ್ಗೆ ಹೋಗಿ ಪಿಕ್ ಮಾಡ್ಕೊ ಬಂದು ಸೊ ಡ್ರೈ ಮಾಡಿ ನಾನು ಮಡಿಕೇರಿ ಒಂದ್ ಫ್ರೆಂಡ್ ಶಾಪ್ ಇದೆ. ಸೊ ಅಲ್ಲಿ ಸೆಲ್ ಮಾಡ್ತೀನಿ. ಮತ್ತೆ ಆನ್ಲೈನ್ ಸಹ ಸೆಲ್ ಮಾಡ್ತೀನಿ. ಆನ್ಲೈನ್ ಕೂಡ? ಆನ್ಲೈನ್ ಸಹ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಮಾಡಿದೀನಿ. ಚೆನ್ನೈ, ಬ್ಯಾಂಗ್ಳೂರ್, ಮೈಸೂರಿಗೆಲ್ಲ ಆನ್ಲೈನ್ ಸಪ್ಲೈ ಮಾಡಿದೀನಿ. ಸೊ ಚೆನ್ನಾಗಿದೆ, ಡಿಮಾಂಡ್ ಚೆನ್ನಾಗಿದೆ. ಸೊ ಇದನ್ನ ಎಲ್ಲರೂ ಸಹ ಇದೇ ತರ ಮಾಡ್ಕೊಂಡು ಹೋದ್ರೆ ನಮ್ಮ ಕೊಡಗಿನ ಗಾಂಧಾರಿ ಮೆಣಸು ನಾವು ಬೆಳೆಸ್ಬೋದು, ಉಳಿಸ್ಬೋದು. ಇಲ್ಲಾಂತ ಹೇಳಿದ್ರೆ ನಾವು ಈಗ ಎಲ್ಲರೂ ಕರ್ದಾಕ್ತಿದ್ದಾರೆ ಗಿಡಗಳನ್ನ. ಸೊ ನಾ ಎಲ್ಲರೂ ಒಂದು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಗಾಂಧಾರಿ ಮೆಣಸಿಗೆ ಒಳ್ಳೆ ಡಿಮ್ಯಾಂಡ್ ಬರ್ತದೆ. ನಮಗೆ ಕೆಜಿಗೆ ನಾವು 1,500-3,000 ವರೆಗೆ ನಾವು ಸೆಲ್ ಮಾಡ್ಬೋದು. ನೀವು ಬೇರೆ ರೈತರ ಕೈಯಿಂದ ತಗೊಳ್ತೀರಾ? ತಗೊಳ್ತೀನಿ. ನನಗೆ ಅವರು ನನಗಿನ್ನು ಯಾರು ಸಿಗ್ಲಿಲ್ಲ. ಸೊ ಆ ಥರದ್ದು ಅಂದ್ರೆ ನಾನು ಮಾಡ್ತಿರೋದು ಕ್ವಾಲಿಟಿಗೋಸ್ಕರ, ಬರೀ ಹಣ್ಣನ್ನೇ ಮಾಡ್ತಿರೋದು. ಈಗ ನನಗೆ ಕೊಡೋರು ಇದ್ದಾರೆ ಇಲ್ಲ ಅಂತಿಲ್ಲ, ಬಟ್ ಅವ್ರು ಕೊಡ್ತಿರೋದು ಎಲ್ಲ ಮಿಕ್ಸರ್ ಆಗಿರೋದು. ಅಂದ್ರೆ ಮಿಕ್ಸರ್ ಅಂದ್ರೆ ಹಣ್ಣು ಕಾಯಿ ಇರುವಂತದ್ದು. ಸೊ ನಾವು ಕೊಡೋದಕ್ಕೆ ಕ್ವಾಲಿಟಿ ಕೊಡ್ಬೇಕು. ಸೊ ನಾನು ಬರೀ ಹಣ್ಣದ ಮಾತ್ರ ತೆಗೆದು ಸೆಲ್ ಮಾಡ್ತಿರೋದು. ಸೊ ನಂಗೆ ಆ ಥರದ್ದು ಏನಾದ್ರು ಸಿಕ್ಕಿದ್ರೆ ನಾನು ಖಂಡಿತ. ಥ್ಯಾಂಕ್ ಯು.